ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ತಾಲೂಕಿನ ಹೋಬಳಿ ಹೇರೂರು ಗ್ರಾಮದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಯ ಮೊದಲ ಸಭೆಯನ್ನು ಮಾರ್ಚ್ ಇಪ್ಪತ್ಮೂರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದು ಸಚಿವ ಕೆಎನ್ ರಾಜಣ್ಣ ಷಡಕ್ಷರಿ ಮಾಜಿ ಶಾಸಕರಾದ ಕಿರಣ್ ಗೌರಿಶಂಕರ್ ಕಾಂತರಾಜ್ ಹಾಗೂ ಜಿಲ್ಲಾಧ್ಯಕ್ಷರು ಜಿಲ್ಲಾ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಬಿಜೆಪಿ ಸಂಸದರು ತಾವು ಕ್ಷೇತ್ರಕ್ಕೆ ಮಾಡಿರುವ ಅಭಿವೃದ್ಧಿಯ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆ ಮಾಡದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನ ಮೇಲೆ ಮತಯಾಚನೆ ಮಾಡುತ್ತಿದ್ದಾರೆ ಚುನಾವಣೆ ಬಂದರೆ ಸಾಕು ಅದು ಇದು ಎಂದು ಹೇಳಿ ಮತದಾರರಲ್ಲಿ ಮತ ಕೇಳುತ್ತಾ ಚುನಾವಣೆಯನ್ನು ಗೆಲ್ಲುತ್ತಾ ಬಂದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದು ಈ ಬಾರಿ ಸೋಮಣ್ಣ ಅವರು ಈ ಜಿಲ್ಲೆಗೆ ನೀಡಿರುವ ಕೊಡುಗೆಯಾದರೂ ಏನು ಎಂದು ಪ್ರಶ್ನಿಸಿದರು ಕೇವಲ ಮೋದಿಯ ಹೆಸರಿನಲ್ಲಿ ಮತವನ್ನು ಕೇಳುವುದು ಬಿಟ್ಟರೆ ಅಭಿವೃದ್ದಿಯ ಮೇಲೆ ಮತವನ್ನು ಕೇಳುತ್ತಿಲ್ಲ ಸೋಮಣ್ಣ ಹೊರಗಿನ ಅಭ್ಯರ್ಥಿ ಮುದ್ದಹನುಮೇಗೌಡ ಸ್ಥಳೀಯ ಅಭ್ಯರ್ಥಿ ಲೋಕಸಭಾ ಚುನಾವಣೆಗಳಲ್ಲಿ ಹೊರಗಿನ ಅಭ್ಯರ್ಥಿಗೆ ಜಿಲ್ಲೆಯಲ್ಲಿ ಮತದಾರರು ಮನ್ನಣೆ ನೀಡಿಲ್ಲ ಕೋದಂಡರಾಮ ಎ ಕೃಷ್ಣಪ್ಪ ರವರು ಸೋಲನ್ನು ಅನುಭವಿಸಿದ್ದರೂ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷ ಮೈತ್ರಿ ಅಭ್ಯರ್ಥಿಯನ್ನಾಗಿ ದೇವೇಗೌಡರನ್ನು ನಿಲ್ಲಿಸಿದ್ದು ಹಾಲಿ ಸಂಸದರಾಗಿದ್ದವರಿಗೆ ಅಸಮಾಧಾನ ಸ್ವಾಭಾವಿಕವಾಗಿ ಆಗುತ್ತದೆ ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಹೋಗಿದ್ದು ಬಿಟ್ಟರೆ ಮತಯಾಚನೆ ಹೋಗಿರಲಿಲ್ಲ ರಾಜ್ಯದ ನೂರ ಮೂವತ್ಮೂರು ತಾಲೂಕಿನಲ್ಲಿ ಬರ ಬಂದಿದ್ದು ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸ್ಪಂದನೆ ನೀಡಿಲ್ಲ ಎಂದರು ಮಾರ್ಚ್ ಇಪ್ಪತ್ಮೂರರ ಶನಿವಾರ ಬೆಳಗ್ಗೆ ಹನ್ನೊಂದಕ್ಕೆ ಏರೂರು ಗ್ರಾಮದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕರ್ತರ ಸಮಾವೇಶ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರ ಸೇರ್ಪಡೆ ಕಾರ್ಯಕ್ರಮ ಇಪ್ಪತ್ನಾಲ್ಕರಂದು ತಿಪ್ಪಟೂರು ಚಿಕ್ಕನಾಯಕನಹಳ್ಳಿ ಇಪ್ಪತ್ತೈದರಂದು ತುಮಕೂರು ನಗರ ಹಾಗೂ ಗ್ರಾಮಾಂತರದಲ್ಲಿ ಚುನಾವಣಾ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಶ್ರೀರಾಮ ದೇವಸ್ಥಾನ ಅಂತ ಇದನ್ನು ಬಿಟ್ಟರೆ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತಾರೆ ಅವರು ನಾನೀ ಡೆವಲಪ್ಮೆಂಟ್ ಮಾಡಿದ್ರಿ ನಾನು ಓಟ್ ಹಾಕಿ ಅಂತ ಕೇಳ್ತೇನೆ ಇಲ್ಲಿ ನಾನು ಸೋಮಣ್ಣ ಸೋಮಣ್ಣವ್ರದ್ದು ಭಾಷಣ ಕೇಳ್ತೀನಿ ಮೋದಿ ಬಿಬಾಡ್ರಪ್ಪ ಕೈ ಬಿಬಾಡ್ರಪ್ಪ ಮೋದಿ ಕೈ ಬಿಡಬಾರಪ್ಪ ನಿಂದೇನಪ್ಪ ಹೇಳಪ್ಪ ನಿನ್ನ ಕತೆ ಏನು ನೀನು ನಿಂದೇನು ಕೊಡುಗೆ ಈ ಕರೆ ತುಮಕೂರು ಜಿಲ್ಲೆಗೆ ಅದನ್ನ ಹೇಳು ಮೋದಿ ಆಮೇಲೆ ನೋಡ್ಕೊಳ್ಳೋಣ ಮೋದಿ ಬಂದು ನಿಂತ್ಕೊಂಡ್ರ ಇಲ್ಲಿ ಓಟ್ ಹಾಕೋಣ ನಿನ್ನ ಕೊಡುಗೆ ಏನು ನೀನು ಓಟ್ ಕೇಳ್ತಾ ಇರೋದು ನೀ ಇವ್ರಿಗೆ ಓಟ್ ಕೇಳ್ತಾ ಇಲ್ಲ ಈ ದುರಾದೃಷ್ಟ ಕರ್ನಾಟಕದಲ್ಲಿ ನಿಂತಿರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರದಾಗ ಇರ್ತಕ್ಕಂಥ ಪ್ರತಿಯೊಬ್ಬ ಬಿ ಜೆ ಪಿ ಕ್ಯಾಂಡಿಡೇಟು ಕೂಡ ಅವರು ಸ್ವತಃ ನಾನು ಇಂಥ ಕೆಲಸ ಮಾಡ್ತೀನಿ ನನ್ನ ಕಾರ್ಯಕ್ರಮ ಇವತ್ತು ನಾನು ಗೆದ್ರೆ ಈ ಜಿಲ್ಲೆ ಒಳಗೆ ಇಂಥ ಕಾರ್ಯಕ್ರಮ ಕೊಡ್ತೀನಿ ನನಗೆ ಓಟ್ ಹಾಕಿಂತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ನಿಂತಿರ್ತಕ್ಕಂಥ ಇಪ್ಪತ್ತೆಂಟು ಜನ ಮೋದಿಗೆ ಓಟ್ ಹಾಕಿಂತಾರೆ ಹಂಗಾರೆ ನೀವು ನೀವ್ಯಾಕಿದ್ದೀರಾ ನೀವು ನೀವು ಯಾಕೆ ನಿಂತಿದ್ದೀರಾ ಮೋದಿ ನಿಂತ ನಿಲ್ಲಿಸಿ ಯಾಕೆ ಹಾಕ್ಬೇಕು ಮೋದಿಗೆ ಮೋದಿ ಕೊಡುಗೆ ಏನು ತುಮಕೂರಿಗೆ ಮೋದಿ ಕೊಡುಗೆ ಏನು ಕೊಡುಗೆ ಏನಾಯ್ತಿ ಇಲ್ಲಿ ನಿನ್ನ ಕೊಡುಗೆ ನಾನು ನಾನೇನು ಮಾಡ್ತೀನಿ ನಾನೇನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಒಟ್ಟು ಕೇಳಬೇಕು ಇದೇ ಸೋಮಣ್ಣವರು ಇವ್ರು ಹೊರಗಿಲ್ನವರು ಇವ್ರಿಗೆ ಈ ತುಮಕೂರಿನ ಭೌಗೋಳಿಕ ಹಿನ್ನೆಲೇ ಗೊತ್ತಿಲ್ಲ ಮಠಕ್ಕೆ ಬಂದು ಹೋಗ್ಬಿಟ್ರೆ ಆಗೋಯ್ತಾ ಮಠ ಸ್ವಾಮೀಜಿ ಖಾಲಿಗೆ ಬಿದ್ದುಬಿಟ್ರೆ ಸರ್ವರ್ಗೂ ಖಾಲಿ ಬಿದ್ದಂಗೆ ಆಯ್ತಾ ಬಡವ್ರ ಸಮಸ್ಯೆಗಳೆಲ್ಲ ಬಗೆಹರಿದ್ವಾ ಅದರಿಂದ ಜನ ಭಾರಿ ಬುದ್ಧಿವಂತರಿದ್ದಾರೆ ಸೋಮಣ್ಣ ಯಾವುದೇ ರೀತಿಯ ಇರ್ತಕ್ಕಂಥ ವೇಷ ಆಯ್ಕೆ ನಮ್ಮ ಜನ ಬುದ್ಧಿವಂತರು ಅವ್ರಿಗಿಂತ ಚೆನ್ನಾಗೇ ತಿಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಈ ಸಾರಿ ಸರಿಯಾದ ಪಾಠ ಕಲಿಸ್ತಾರೆ